ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ತೆಂಟು ಸಂಖ್ಯೆ ನೂರ ಐವತ್ತೆರಡು ತಂದೆಯು ತಾನೇ ನಿಮ್ಮನ್ನು ಪ್ರೀತಿಸುತ್ತಾನೆ ಯೋಹಾನ ಹದಿನಾರನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ನನ್ನ ಪ್ರಿಯ ಸಹೋದರರೇ ದೇವರ ಮಕ್ಕಳಾಗಿರುವ ನಮ್ಮ ಮೇಲೆ ಆತನ ಪ್ರೀತಿಯನ್ನು ಈ ಮೇಲಿನ ವಾಕ್ಯವು ಕಲಿಸುವುದನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೀರಿ ದೇವರಾಗಿ ಸೃಷ್ಟಿಕರ್ತನಾಗಿ ತನ್ನ ಎಲ್ಲ ಸೃಷ್ಟಿಯ ಮೇಲ್ವಿಚಾರಣೆಯನ್ನು ಆತನು ವಹಿಸಿಕೊಂಡಿದ್ದಾನೆ ದೇವರು ಎಲ್ಲ ಸೃಷ್ಟಿಗೂ ಮುನ್ನೇರ್ಪಾಡು ಮಾಡಿದ್ದಾನೆ ಗುಬ್ಬಚ್ಚಿಗೂ ಕೂಡ ಆದರೆ ನಿಷ್ಠೆ ಉಳ್ಳ ಮನಸ್ಸಿನಿಂದ ಬಂದಿರುವವರಿಗೆ ಆತನಲ್ಲಿ ಪ್ರೀತಿ ಅನುಕಂಪ ಮತ್ತು ಅಧಿಕವಾದ ಗೌರವವಿದೆ ನೀವು ಯೋಚಿಸುವಂತೆ ನಾನು ಆಲೋಚಿಸುವುದೇನೆಂದರೆ ದೇವರು ನಮ್ಮನ್ನು ಬಹಳ ಪ್ರೀತಿಸುತ್ತಾನೆ ಇಲ್ಲವಾದಲ್ಲಿ ನಾವು ಕ್ರಿಸ್ತನಲ್ಲಿರುವಾಗ ನಮಗಾಗಿ ಕರುಣೆಯ ಮೂಲಕ ತನ್ನ ಅಪಾರವಾದ ಕೃಪಾತೀಶದ್ ಉಂಟಾದ ಮುನ್ನೇರ್ಪಾಡುಗಳನ್ನು ಮಾಡುತ್ತಿರಲಿಲ್ಲ ನಾನು ಅಂದುಕೊಳ್ಳುವಂತೆ ಪ್ರತಿದಿನ ಪ್ರತಿವಾರ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ಈ ಕಾರ್ಯಗಳ ಬಗ್ಗೆ ಆಲೋಚಿಸಿ ಅದನ್ನು ಪರಿಗಣಿಸಿ ಅಧ್ಯಯನ ಮಾಡಿ ದೇವರು ತನ್ನ ಭವ್ಯವಾದ ಯೋಜನೆಯಲ್ಲಿ ವ್ಯಕ್ತಪಡಿಸಿರುವ ಶ್ರೇಷ್ಠ ಪ್ರೀತಿಯನ್ನು ಅರ್ಥ ಮಾಡಿಕೊಂಡರೆ ದೇವರು ತಾನೇ ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಎಂಬುದನ್ನು ಗ್ರಹಿಸಿಕೊಳ್ಳುತ್ತೇವೆ ಆದರೂ ನಾವು ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಆದರೆ ಸತ್ಯಾಂಶವೇನೆಂದರೆ ಯಾವ ತಂದೆಯಾದರೂ ತನ್ನ ಮಕ್ಕಳಿಗೆ ಭವ್ಯವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಶ್ರೇಷ್ಠ ಪ್ರೀತಿಯು ಒಳಗೊಂಡಿರುತ್ತದೆ